ಏಳಿಗೆಗೋಸ್ಕರ ದಲಿತರ ಕಲ್ಯಾಣಕ್ಕೋಸ್ಕರವಾಗಿನೇ ಮೀಸಲಿಟ್ಟಂತ ಹಣವನ್ನು ತೆಗೆದು ಗ್ಯಾರಂಟಿ ಯೋಜನೆಗೆ ಒಂದು ಕಡೆ ಕೊಡ್ತಾ ಇದ್ದರೆ ಇನ್ನು ಅಷ್ಟೂ ಸಾಕಾಗದೇನೆ ಬೆಲೆ ಏರಿಕೆಯ ಬರೆಯನ್ನು ಕೂಡ ಈ ಸರ್ಕಾರ ಹಾಕ್ತಾ ಇದೆ. ಹೇಗೆ ಬೆಲೆ ಏರಿಕೆಯ ಬರ ಅಂತ ಬರೆ ಅಂತಂದರೆ ಒಂದಲ್ಲ ಯಾವ್ಯಾವ ಬೆಲೆ ಏರಿಕೆಯನ್ನು ಮಾಡಿದೆ. ವಿದ್ಯುತ್ ಬಿಲ್ ವಿದ್ಯುತ್ ಬಿಲ್ಲಿನ ದರವನ್ನು ಏರಿಸಿದೆ, ಬಸ್ ದರವನ್ನು ಏರಿಸಿದೆ, ನೀರಿನ ದರವನ್ನು ಏರಿಸಿದೆ, ಮದ್ಯದ ದರವನ್ನು ಏರಿಸಿದೆ, ತರಕಾರಿ ಬೆಲೆಯನ್ನು ಏರಿಸಿದೆ. ಒಂದಲ್ಲ ತರಕಾರಿ, ಅದರೊಳಗೆ ಎಲ್ಲ ತರಕಾರಿಗಳು ಬರುತ್ತೆ. ಶಾಲಾ ಕಾಲೇಜು ವಾಹನಗಳ ಕ್ಯಾಬ್ ಟ್ರಕ್ ತೆರಿಗೆ ಏರಿಕೆಯನ್ನು ಮಾಡಿದೆ, ಮೋಟಾರ್ ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡಿದೆ, ಸರಕು ಸಾಗಣೆ ಪ್ರಯಾಣ ದರ ಹೆಚ್ಚಿಗೆ ಮಾಡಿದೆ, ಕಟ್ಟಡ ನಿರ್ಮಾಣಕ್ಕೆ ಬಳಸುವ ಜಲ್ಲಿ ಮರಳು ಬೆಲೆಯನ್ನು ಏರಿಕೆ ಮಾಡಿದೆ, ಎತ್ತರದ ಕಟ್ಟಡಕ್ಕೆ ಶುಲ್ಕಗಳ ಹೆಚ್ಚಳವನ್ನು ಮಾಡಿದೆ, ಆಸ್ತಿ ನೋಂದಣಿ ಶುಲ್ಕವನ್ನು ಏರಿಕೆ ಮಾಡಿದೆ, ಹೋಟೆಲ್ನಲ್ಲಿ ತಿಂಡಿ ಚಹಾ ಕಾಫಿ ಬೆಲೆಯನ್ನು ಏರಿಕೆ ಮಾಡಿದೆ, ಆಹಾರದ ಬೆಲೆಯನ್ನು ಏರಿಕೆ ಮಾಡಿದೆ, ನಂದಿನಿ ಹಾಲಿನ ದರವನ್ನು ಏರಿಕೆ ಮಾಡಿದೆ, ಮಜ್ಜಿಗೆ ತುಪ್ಪ ಹಾಲು ಎಲ್ಲ. ಹೀಗೆ ಸುಮಾರು ಒಂದು 25 ರೀತಿಯ ಬೆಲೆ ಏರಿಕೆಯನ್ನು ಮಾಡಿದೆ. ಅಂದರೆ ಈ ಸರ್ಕಾರ ಹೇಗಪ್ಪ ಇದೆ ಅಂತ ಹೇಳಿದ್ರೆ, ಗ್ಯಾರಂಟಿ ಯೋಜನೆಗೆ 5 ಯೋಜನೆಗೆ ಬಡವರಿಗೆ ಸಹಾಯ ಮಾಡ್ತೀವಿ ಅಂಥೇಳಿ 25 ರೀತಿಯಲ್ಲಿ ಬೆಲೆ ಏರಿಕೆಯನ್ನು ಮಾಡಿದೆ. ಈ ಸರ್ಕಾರ ಒಂದು ಕಡೆ ಕೊಡುತ್ತೆ, ಅನೇಕ ಕಡೆ ಕಿತ್ಕೊಳ್ಳುತ್ತೆ. ಹಾಗಾಗಿ ಇದು ಬಡವರ ಪರ ವಿರೋಧಿ, ಬಡವರ ಪರವಾಗಿರ್ತಕ್ಕಂಥ, ದಲಿತರ ಪರವಾಗಿರ್ತಕ್ಕಂಥ, ಹಿಂದುಳಿದರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ. ಇದು ಹಿಂದುಳಿದ ವರ್ಗಗಳ, SC ST ಗಳ, ದಲಿತರ ವಿರೋಧಿ ಸರ್ಕಾರ ಆಗಿದೆ. ಇದು ದಲಿತರಿಗೆ ಹೇಗೆ ಮೋಸ ಮಾಡಿದೆ ಅಂತ ಹೇಳಿದ್ರು, ಹಿಂದುಳಿದ ವರ್ಗಗಳಿಗೆ ಹೇಗೆ ಮೋಸ ಮಾಡಿದೆ ಅಂತ ಹೇಳಿದ್ರು. ಅದು 11,000 ಕೋಟಿ ಅಲ್ಲದೇನೆ, ಇದರಲ್ಲೂ ಕೂಡ ಈ ಬೆಲೆ ಏರಿಕೆಯಿಂದ ನನ್ನ ಪ್ರಕಾರ ಕನಿಷ್ಠ ಒಂದು 50,000 ಕೋಟಿ ರೂಪಾಯಿ ಹತ್ತತ್ರ ಇದರಲ್ಲಿ ಸಂಗ್ರಹ ಮಾಡ್ತಕ್ಕಂಥ ಒಂದು ಬೃಹತ್ ಯೋಜನೆಯನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಒಂದು ಕಡೆ ಕೊಡೋದು, ಇನ್ನೊಂದು ಕಡೆ ಕಿತ್ತುಕೊಳ್ಳೋದು. ಇದು ಕಿತ್ತುಕೊಳ್ಳುವ ಸರ್ಕಾರ, ಇದು ಕೊಡುವ ಸರ್ಕಾರ ಅಲ್ಲ. ಈ ಸರ್ಕಾರ ಎಲ್ಲರ ಕಡೆಯಿಂದ ಕಿತ್ತುಕೊಳ್ತಕ್ಕಂಥ ಸರ್ಕಾರ, ಕೊಡುವ ಸರ್ಕಾರ ಅಲ್ಲ ಇದು. ಹಾಗಾಗಿ ಹಣವಿಲ್ಲದೆ ಪರಿಶಿಷ್ಟರಿಗೆ ಬರೆದ ಅನ್ಯಾಯ ಮಾಡಿದೆ ಅನ್ನುವಂಥದ್ದು ಹೇಳಿದೆ. ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಕೊಡಲು ಸಾಧ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ತಿಳಿಸಿದಾಗ ಕಾಂಗ್ರೆಸ್ ಮುಖಂಡರು ಮೊಸಳೆ ಕಣ್ಣೀರನ್ನು ಸುರಿಸಿ ಕೇಂದ್ರ ಸರ್ಕಾರವನ್ನು ಬೈದರು, ಪುಂಖಾನುಪುಂಖವಾಗಿ ಕೇಂದ್ರ ಸರ್ಕಾರವನ್ನು ಬೈದರು. ಇದು ಕರ್ನಾಟಕ ರಾಜ್ಯದ ವಿರೋಧಿ ಸರ್ಕಾರ ಅಂಥೇಳಿ. ಈಗ ನಮ್ಮ ಕೇಂದ್ರ ಸರ್ಕಾರ ಅಮೇರಿಕಕ್ಕೆ ಕಳಿಸ್ತಕ್ಕಂಥ, ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಕ್ಕಂಥ ಅಕ್ಕಿಯ ರಫ್ತನ್ನು ನಿಲ್ಲಿಸಿದೆ. ಯಾಕೆ ನಿಲ್ಲಿಸಿದೆ ಅಂತ ಹೇಳಿದರೆ, ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ವಿಪರೀತ ಮಳೆಯ ಪ್ರವಾಹ ಬರ್ತಾ ಇದೆ. ಅನೇಕ ಕಡೆಗಳಲ್ಲಿ ಮಳೆ ಕಡಿಮೆಯಾಗಿದೆ, ಪರಿಣಾಮವಾಗಿ ಅಕ್ಕಿಯ ಉತ್ಪಾದನೆ ಕಡಿಮೆ ಆಗಿಬಿಟ್ಟು ಬೆಲೆ ಹೆಚ್ಚಾಗ್ಬಿಡಬಹುದು ಅನ್ನುವ ಕಾರಣಕ್ಕೋಸ್ಕರವಾಗಿ ಎಷ್ಟು ಟನ್ ಅಂತ ಹೇಳಿದ್ರೆ 400 ಮಿಲಿಯನ್ ಟನ್ ಅಕ್ಕಿಯನ್ನು ಭಾರತ ರಫ್ತು ಮಾಡ್ತಾ ಇತ್ತು, ಅದನ್ನು ನಿಲ್ಲಿಸಿದೆ. 400 ಮಿಲಿಯನ್ ಟನ್ ರಫ್ತನ್ನು ನಿಲ್ಲಿಸಿದೆ. ಪರಿಣಾಮವಾಗಿ ಇಡೀ ದೇಶದ ಬಡವರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಇದರಿಂದ ಸಹಾಯ ಆಗ್ತಾ ಇದೆ. ಈಗ ಹೇಳಬೇಕು ಸಿದ್ದರಾಮಯ್ಯ ಅವರು ಮಾತಾಡಬೇಕು, ಯಾರು ದಲಿತರ ಪರ, ಯಾರು ಹಿಂದುಳಿದ ವರ್ಗಗಳ ಪರ ಅಂಥೇಳಿ. ಯಾಕೆ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇಲ್ಲ, ಯಾಕೆ ಸ್ವಾಗತ ಮಾಡ್ತಾ ಇಲ್ಲ? ನಿಮಗೆ ಬೈಯೋಕೆ ಮಾತ್ರ ಬರೋದಾ?
ಒಳ್ಳೆಯದಾಗಿದ್ದಕ್ಕೆ ಸ್ವಾಗತ ಮಾಡೋದು ಒಳ್ಳೆಯದಾಗಿದ್ದಕ್ಕೆ ಎಸ್ ಚೆನ್ನಾಗಿದೆ ಅಂತ ಹೇಳೋದು ಆ ತರದ ಬುದ್ಧಿ ಇಲ್ವಾ ಸಿದ್ದರಾಮಯ್ಯ ಅವರಿಗೆ ಅನ್ನೋದನ್ನ ನಾನು ಕೇಳೋದಕ್ಕೆ ಬಯಸ್ತೇನೆ ದೇಶೀಯವಾಗಿ ಕೊರತೆ ಆಗುವ ಕಾರಣಕ್ಕೋಸ್ಕರವಾಗಿ ರಫ್ತನ್ನು ನಿಲ್ಲಿಸಿದೆ ಕೋಟ್ಯಾಂತರ ರೂಪಾಯಿ ಇದರಿಂದ ಭಾರತಕ್ಕೆ ವಿದೇಶಿ ವಿನಿಮಯ ಬರ್ತಾ ಇತ್ತು ಕೋಟ್ಯಾಂತರ ರೂಪಾಯಿ ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಇದರಿಂದ ಭಾರತಕ್ಕೆ ಲಾಭ ಆಗ್ತಾ ಇತ್ತು ಆದರೆ ಭಾರತದಲ್ಲಿರ್ತಕ್ಕಂಥ ಬಡವರಿಗೆ ಎಸ್ ಸಿ ಎಸ್ ಟಿಗಳಿಗೆ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಇದು ಬೆಲೆ ಹೆಚ್ಚಾಗ್ಬಿಡುತ್ತೆ ನಾವು ರಫ್ತನ್ನು ನಿಲ್ಲಿಸದೆ ಹೋದ್ರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಿಲ್ಲಿಸ್ತು ಹಾಗಾಗಿ ಪ್ರಧಾನಮಂತ್ರಿಗಳ ಈ ಒಂದು ಅಕ್ಕಿ ರಫ್ತನ್ನು ನಿಲ್ಲಿಸಿದ್ದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆಯನ್ನು ನಾವು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು